ಡಿಫ್ರೆನ್ಸ್ ಎರಡಕ್ಕಿನೂ ಗೌರಿ ಲೈನ್ಗಳಲ್ಲಿ ಬಂದಿರೋದು ಹಂಗೆ ಗೌರಿ ಲೈನ್ ಅಕ್ಕಿಗಳನ್ನೇ ಜೊತೆ ಮಾಡಿದ್ದೀವಿ. ಈ ಗೌರಿ ಲೈನಲ್ಲಿ ಏನಂದರೆ ಹಿಂಗೆ ಬೂಟ್ಗಳು ಬರುತ್ತೆ, ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಮಕ್ಷಿ ಗಂಡು ಹೆವಿ ಸೈಜ್ ಇರುತ್ತೆ, ಅಗ್ಲ ಅಂದರೆ ಅಗ್ಲ ಇದೇ ಇರುತ್ತೆ, ಲೆಂತು ಅಷ್ಟೇ ತುಂಬ ಜಾಸ್ತಿ ಇರುತ್ತೆ. ಹೆಣ್ಣು ಬಂದ್ಬಿಟ್ಟು ತಾಮ್ರಲಲ್ಲಿ, ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಎಸ್ ಟೈಪ್ ಕತ್ತಲ್ಲಿ ನಿಂತ್ಕೊಳತ್ತೆ. ಒಂದು ಒಳ್ಳೆ ಬಂದ ಜೊತೆ ಕೊಡ್ತಾಯಿನಿ. ನಮ್ಮ ಸಬ್ಸ್ಕ್ರೈಬರು ಯಾರೇ ಇಸ್ಕೊಂಡ್ರು ಅವ್ರ ಹತ್ರ ಒಂದು ಒಳ್ಳೆ ಲಾಂಗ್ ಟೈಮ್ ಬರಲಿ ಪಟಾಗಳು ಅಂದ್ಬಿಟ್ಟು. ಎರಡಕ್ಕಿನ್ನೂ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬಾಜಿ ಬಂದ್ಬಿಟ್ಟಿದೆ ಪಟಾಗಳಲ್ಲಿ, ಮೂರು ನಾಲ್ಕು ಬಾಜಿ ಇರುತ್ತೆ. ಪಲ್ಲ ಬಂದ್ಬಿಟ್ಟು 30 ನಿಮಿಷ 40 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಮೀಡಿಯಂ ಕೈ ಅಕ್ಕಿ, ಜಾಸ್ತಿ ಮೇಲೂ ಆಗೋಲ್ಲ, ಜಾಸ್ತಿ ಕೆಳಗಡೆ ನೋಡಲ್ಲ, ಮೀಡಿಯಂ ಕೈಯಲ್ಲಿ ಆಡುತ್ತೆ. ಗಂಡು ಹೆಣ್ಣು ಎರಡೂ ನೋಡ್ಬೋದು, ಒಂದು ಒಳ್ಳೆ ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿರುತ್ತೆ. ಗೌರಿ ಲೈನ್ಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 5,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಅಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಂಡು ಆಮೇಲೆ ನೀವು ಪರ್ಚೇಸ್ ಮಾಡಿ. ಕಣ್ಣಲ್ ಕ್ವಾಲಿಟೀಸ್ ಎರಡು ಅಕ್ಕಿಯಲ್ಲೂ ಅಲ್ಟಿಮೇಟ್ ಆಗಿರುತ್ತೆ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಗೌರಿ ಲೈನ್ ತಾಮ್ರದಲ್ಲಿ ಹೆಣ್ಣು ತರಿಸ್ತೆ, ಬಲ ಶೇಪ್ ನೋಡಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ ಇರುತ್ತೆ. ಎರಡು ಸೈಡು ತಿರಿ ಒಡೆದಿದ್ದೀವಿ. ಬಿಗಿ ರೆಕ್ಕೆ ನೋಡ್ಬೋದು, ತುಂಬ ಬಿಗಿ ರೆಕ್ಕೆ ಇರುತ್ತೆ. ಲೆಂತ್ ವೈಸು ನೋಡಿ ತುಂಬ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ನೋಡ್ಬೋದು ಡಾರ್ಕ್ ಆಗಿದೆ, ಅಗ್ಲ ಇದೆ, ಎದ್ದಿ ಕಾಣುತ್ತೆ. ಅದಾದಮೇಲೆ ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣಲ್ಲಿ ತುಂಬ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಿರಂಗೇ ಕ್ವಾಲಿಟೀಸ್ ಇನ್ನೂ ತುಂಬ ಚೇಂಜ್ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್, ಪುತ್ತಲಿನ ಎಳೆದಿ ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ ತುಂಬ ಹಿಂಗೆ ಕಣ್ಣಲ್ಲಿ ಮಾಡ್ತಾ ಇರುತ್ತೆ. ಒಂದು ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಇದರಲ್ಲಿ ಜಾಸ್ತಿ ಇರುತ್ತೆ. ಪ್ಲಸ್ಸು ಇದರಲ್ಲಿ ಚೋರಿ ಲೈನು ತುಂಬ ಚೆನ್ನಾಗಿರುತ್ತೆ. ಇದು ತಾಮ್ರಾಲಲ್ಲಿ ಹೆಣ್ಣು. ರಿಂಗ್ ನಂಬರ್ 1761. ಫ್ರೆಂಡ್ಸ್, ಇವಾಗೇನು ಗೌರಿ ಲೈನಲ್ಲಿ ಮಕ್ಷಿ ಗಂಡು ತೋರಿಸ್ತೆ, ಬಾಲಶಮ್ಮ ಕೊಡಿ. ಸಿಂಗಲ್ ಟೈಲು, ಚಳಿ ಬಾಲ ಹಿಂಗೆ ಎತ್ತಿಕೊಳ್ಳುತ್ತೆ. ರೆಕ್ಕೆಯಲ್ಲಿ ಹಂಗೆ ಬಿಟ್ಟಿದ್ದೀವಿ, ಒಳಗೆ ಹೋಗಿಲ್ಲ. ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ಹೆವಿ ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಹಿಂಗೆ ಹೆವಿ ಇರುತ್ತೆ. ಎರಡು ಸೈಡೂ ತಿರಿಯೆಲ್ಲ ಫುಲ್ ಇದೆ. ನೀವು ಬೇಕು ಅಂದರೆ ಫಸ್ಟು ಗಂಡನ್ನ ಹಾರಿಸ್ಕೊಬೋದು, ಬೇಗ ಕಳ್ಳಾಗತ್ತೆ. ಆದರೆ ಏನಂದರೆ ದೊಡ್ಡ ಗಂಡು ಜಾಸ್ತಿ ಲಾಂಗ್ ಟೈಮ್ ಬರೋಲ್ಲ, ಒಂದು ಒಳ್ಳೆ ಟೈಮ್ ಬರುತ್ತೆ. ಲೆಂತು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು, ಹಳೇ ತಲೆಗಳು ಬಿಡುತ್ತೆ ನೋಡಿ, ಆ ಟೈಪಲ್ಲಿ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಅಗ್ಲ ಕಣ್ಣು. ಫ್ಲೈರೇಷನ್ ಪುತ್ತಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಕಪ್ಪು ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಲೈಟಾಗಿ ಏನು ಕ್ರ್ಯಾಕ್ಸ್ ಒಡಕಲಿದೆ, ಅದು ಇನ್ನೂ ವಯಸ್ಸಾಗ್ತಿರಂಗೇ ಜಾಸ್ತಿ ಆಗುತ್ತೆ. ಒಂದು ಒಳ್ಳೆ ಬ್ರೀಡರು ಪ್ಲಸ್ ಫ್ಲೈರೇಷನ್, ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಗಂಡು ಹೆಣ್ಣು ಎರಡಲ್ಲೂ ಜಾಸ್ತಿ ಇರುತ್ತೆ. ರಿಂಗ್ ನಂಬರ್ 1007.